ಪ್ರಜಾಪಿತಾ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಜ್ಯೋತಿನಗರ. ಈ ಜ್ಯೋತಿನಗರದಲ್ಲಿರ್ತಕ್ಕಂಥ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಅದು ಏನಂತ ಹೇಳಿದರೆ ಧ್ಯಾನ ಮತ್ತು ಜ್ಞಾನ ಯೋಗ ಶಿಬಿರ ಅಂತೇಳಿ ಕರೆಯಲಾಗ್ತದೆ. ಜ್ಞಾನ ಧ್ಯಾನ ಯೋಗ ಶಿಬಿರ ಅಂತೇಳಿ ಕರೆಯಲಾಗ್ತದೆ. ಸೊ ಈ ಶಿಬಿರ ಇದೇ ತಿಂಗಳು ಫೆಬ್ರವರಿ ತಿಂಗಳು 20ನೇ ತಾರೀಕಿಂದ 26ನೇ ತಾರೀಕುವರೆಗೆ ಇರ್ತದೆ. ನೆನಪಿಟ್ಕೊಂಡಿದ್ದೆ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 20ರಿಂದ 26ರವರೆಗೆ ಇರ್ತದೆ. ಸಂಜೆ 6:30ರಿಂದ 7:30 ಸಂಜೆ 6:30. ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಇದು ಫ್ರೀ ಆಗಿರ್ತದೆ, ಉಚಿತವಾಗಿರ್ತದೆ. ಹಾಗಾಗಿ ತಾವೆಲ್ಲರೂ ಸಹಿತವಾಗಿ ಈ ಒಂದು ಯೋಗ ಶಿಬಿರದಲ್ಲಿ, ಧ್ಯಾನ ಶಿಬಿರದಲ್ಲಿ, ಜ್ಞಾನ ಶಿಬಿರದಲ್ಲಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆ, ಭಾರತೀಯ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮತ್ತು ಇದನ್ನು ಭಾರತವನ್ನು ಯೋಗಿಗಳ ನಾಡು, ತಪಸ್ವಿಗಳ ಬೀಡು ಅಂತೇಳಿ ಕರಿತೀವಿ. ಸೊ ಇಂತಹ ಯೋಗಿಗಳ ನಾಡಾದಂತಹ ಭಾರತದ ಪರಂಪರೆ ಮತ್ತು ಆಧ್ಯಾತ್ಮಿಕ ಇತಿಹಾಸ ಏನಿದೆ ಪ್ರಾಚೀನ ರಾಜಯೋಗಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಂಥ ಪ್ರಾಚೀನ ರಾಜಯೋಗಕ್ಕೆ ಹೆಸರಾಗಿರ್ತಕ್ಕಂಥ ಈ ಒಂದು ಯೋಗ ಪದ್ಧತಿಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನಿಟ್ಕೊಂಡು ಒಂದು ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗ, ಕುಂಡಲಿನಿ ಯೋಗ, ವಿಪಶ್ಯನ ಯೋಗ, ರಾಜಯೋಗ, ಹಾಗೆಯೇ ಧ್ಯಾನ, ಹೀಗೆ ಹಲವಾರು ಪದ್ಧತಿಗಳನ್ನು ನಿಮಗೆ ಇಲ್ಲಿ ಹೇಳಿಕೊಡಲಾಗ್ತದೆ. ಹಾಗೆಯೇ ಸಕಾರಾತ್ಮಕ ಚಿಂತನೆಯನ್ನು ಹೇಳ್ಕೊಡ್ಲಾಗ್ತದೆ, ಸೃಜನಶೀಲತೆಯನ್ನು ಹೇಳ್ಕೊಡ್ಲಾಗ್ತದೆ. ಹಾಗೆಯೇ ಒಂದು ಕಡೆಯಲ್ಲಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರವನ್ನು ತಮಗೆ ಮಾಡಿಸ್ಲಾಗ್ತದೆ. ಅತೀಂದ್ರಿಯ ಅನುಭೂತಿಗಳನ್ನು, ಆತ್ಮನ ಅಂತರಂಗದಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿಗಳನ್ನು ಹೇಗೆ ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ತಮಗೆ ತಿಳಿಸ್ಕೊಡ್ಲಾಗ್ತದೆ. ಹೀಗೆ 7 ದಿನಗಳ ಕಾಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಏನು ಜ್ಯೋತಿನಗರದಲ್ಲಿದೆ ಅದು ಈ ಯೋಗ ಶಿಬಿರದ ಕಾರ್ಯಕ್ರಮವನ್ನು, ಧ್ಯಾನ ಯೋಗ ಶಿಬಿರದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಹಾಗಾಗಿ ತಾವೆಲ್ಲರೂ ಭಾಗವಹಿಸಿ, ಯಾಕೆ ಅಂದರೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹಳ ಅಂತಾರಾಷ್ಟ್ರೀಯ ನುರಿತ ತಜ್ಞರು, ಇದರಲ್ಲಿ ಪ್ರಾಜ್ಞರು, ಬುದ್ಧಿವಂತರು ನಿಮಗೆ ಪ್ರವಚನ ಜೊತೆಗೆ ತರಬೇತಿಯನ್ನು ತಮಗೆ ಕೊಡಲಾಗ್ತದೆ. ಹಾಗಾಗಿ ಈ ಪ್ರಾಚೀನ ರಾಜಯೋಗವನ್ನು, ಪತಂಜಲಿ ಯೋಗ ಸೂತ್ರಗಳನ್ನು, ಹಾಗೆಯೇ ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳನ್ನು, ಶರಣರ ಆಧ್ಯಾತ್ಮಿಕ ಮೌಲ್ಯಗಳನ್ನು, ಹೀಗೆ ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮಯಜರೇವಚ ಅಂತೇಳಿ ಕರೀತಾರೆ. ಅಂದರೆ ಪರಮಾತ್ಮ ಈ ಜಗತ್ತಿಗೆ ತಂದೆ ತಾಯಿಯಾಗಿರ್ತಕ್ಕಂಥವನು. ಹಾಗೆಯೇ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತೇಳಿ ಕರಿತೀವಿ. ಹೀಗೆ ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳನ್ನು ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಶರಣರ 8 ಸ್ಥಳಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಹೀಗೆ ಕುಂಡಲಿನಿ ಯೋಗವನ್ನು ಜಾಗೃತಗೊಳಿಸ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡ್ಲಾಗ್ತದೆ. ಹೀಗೆ ನಿಮಗೆ ಸಾಕಷ್ಟು ನಿಮ್ಮ ಆತ್ಮದ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಒತ್ತಡ ಮುಕ್ತ ಜೀವನ ಮತ್ತು ಸೆಲ್ಫ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಮೆಮೊರಿ ಮ್ಯಾನೇಜ್ಮೆಂಟ್, ಹಾಗೆಯೇ ಪಾಸಿಟಿವ್ ಥಿಂಕಿಂಗ್, ಹೀಗೆ ಹಲವಾರು ವಿಚಾರಗಳನ್ನು ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಇದನ್ನು ತಪ್ಪದೆ ತಾವೆಲ್ಲರೂ ಹಾಜರಾಗಲಿ, ಇದರ ಒಂದು ಲಾಭವನ್ನು ಪಡೆದುಕೊಳ್ಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇದೇ ತಿಂಗಳು ಫೆಬ್ರವರಿ ತಿಂಗಳು 20ರಿಂದ 26ನೇ ತಾರೀಕು 20ರಿಂದ 26 ಒಟ್ಟು 7 ದಿನಗಳ ಕಾಲ ಸಂಜೆ 6:30ರಿಂದ 7:30ರವರೆಗೆ ಇರ್ತದೆ. ಸಂಜೆ 6:30ರಿಂದ 7:30ರವರೆಗೆ ಜ್ಯೋತಿನಗರ ಶಿರಾದ ಜ್ಯೋತಿನಗರದಲ್ಲಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಕಾಳಿದಾಸ ಹೈಸ್ಕೂಲ್ ರಸ್ತೆಯಲ್ಲಿರ್ತದೆ. ಸಂಜೆ ಬನ್ನಿ, ತಾವೆಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ವಾಯ್ಸ್ ಆಫ್ ಸಿಂಹ.